ಹಲೋ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಭಾಸ್ಕರ್. ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆ ರೆಸಿಪಿ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೆಸಿಪಿ ಅಂತ. ಸೊ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಹೆಸರು ಎಗ್ ಫ್ರೈಡ್ ರೈಸ್. ಸೊ ಬೇಸಿಕಲಿ ಸ್ಟ್ರೀಟ್ ಫುಡ್ ಬಹಳ ಜನ ಲೈಕ್ ಮಾಡ್ತಾರೆ. ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಈ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ. ಸೊ 2 ಕಪ್ ಕ್ಯಾರೆಟ್ ಸಣ್ಣಗೆ ಹಚ್ಕೊಂಡಿರೋದು, ಒಂದು 4-5 ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು, ಒಂದು 7-8 ಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು. ಸೊ ಮಸಾಲೆಗೆ ಬೇಕಾಗಿರೋದು ಗರಂ ಮಸಾಲ 1/2 ಸ್ಪೂನ್ ಹಾಗೂ ಧನಿಯಾ ಪೌಡರ್ 1/2 ಸ್ಪೂನ್ ಹಾಗೂ 1 ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಜೊತೆಗೆ ಸಣ್ಣಗೆ ಹೆಚ್ಕೊಂಡಿರಬೇಕು ಎಲೆಕೋಸು ಹಾಗೂ 1/2 ಕಪ್ ಅಷ್ಟು ಕ್ಯಾಪ್ಸಿಕಮ್. ಸೊ ವಿನಿಗರ್ ಹಾಗೂ ಟೊಮೆಟೊ ಸಾಸ್, 1/2 ಸ್ಪೂನ್ ವಿನಿಗರ್, 1/2 ಸ್ಪೂನ್ ಟೊಮೆಟೊ ಸಾಸ್ ಹಾಗೂ ಎಗ್ ಫ್ರೈಡ್ ರೈಸ್ಗೆ 1/3 ಮೊಟ್ಟೆ ತಗೊಂಡಿದ್ದೀನಿ, 1/3 ಮೊಟ್ಟೆ. ಸೊ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮೊಟ್ಟೆನ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಅದನ್ನ ಕಲಸ್ಕೋಬೇಕು ನೀವು. ಸ್ನೇಹಿತರೆ ಬನ್ನಿ ಈಗ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಫಸ್ಟ್ ಸ್ಟೌವ್ ಹಚ್ಕೋತೀನಿ. ಚೆನ್ನಾಗಿ ಕಾಯಿಲಿ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ನೀವು ಆದಷ್ಟು ಆಲಿವ್ ಆಯಿಲ್ ಯೂಸ್ ಮಾಡಿದ್ರೆ ಬಹಳ ಹೆಲ್ತ್ ಒಳ್ಳೇದು. ಸೊ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಇಲ್ಲ ಆಲಿವ್ ಆಯಿಲ್ ಇಲ್ಲ ಅಂದ್ರೆ ನಾರ್ಮಲ್ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಸೊ 4 ಟೇಬಲ್ ಸ್ಪೂನ್ ಎಣ್ಣೆ. ಎಣ್ಣೆ ಚೆನ್ನಾಗಿ ಕಾಯಿಲಿ ಸ್ವಲ್ಪ ಹೊತ್ತು. ಸೊ ಫಸ್ಟ್ಗೆ ಮೆಣಸಿನ್ಕಾಯಿ ಹಾಕೋಣ. ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಸಣ್ಣಗೆ ಹಚ್ಕೊಂಡು ಈರುಳ್ಳಿನ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲಿ. ಈರುಳ್ಳಿನ ಆದಷ್ಟು ಬ್ರೌನಿಶ್ ಆಗಿ ನೀವು ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಬೇಕಾಗುತ್ತೆ ಉಪ್ಪು ಹಾಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಟರ್ನ್ ಆಗಿದೆ. ಸೊ ನಾವು ಎಷ್ಟು ಗೋಲ್ಡನ್ ಬ್ರೌನ್ ಫ್ರೈ ಮಾಡ್ಕೋತೀವೋ ಅಷ್ಟು ಟೇಸ್ಟ್ ಇರುತ್ತೆ. ಸೊ ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊಳೋಣ. ಸೊ ಕ್ಯಾರೆಟ್ನ ಸಣ್ಣಗೆ ಹೆಚ್ಕೊಂಡಿದ್ರೆ ಕಲರ್ಫುಲ್ ಆಗಿರುತ್ತೆ. ಸ್ನೇಹಿತರೆ ನೆಕ್ಸ್ಟ್ ಇವಾಗ ಕ್ಯಾಬೇಜ್ ನ ಮಿಕ್ಸ್ ಮಾಡೋಣ. ಸೊ ಕ್ಯಾಬೇಜ್ ನ ಕೂಡ ಸಣ್ಣಗೆ ನಾನು ಹೆಚ್ಕೊಂಡಿದ್ದೀನಿ. ಸ್ನೇಹಿತರೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಇವಾಗ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಸೊ ಬೇಸಿಕಲಿ ಕ್ಯಾಪ್ಸಿಕಮ್ ನಾವು ಯಾಕೆ ಲಾಸ್ಟ್ ಅಲ್ಲಿ ಹಾಕೋತೀವಂದ್ರೆ, ಸೊ ಕ್ಯಾಪ್ಸಿಕಮ್ ಬೇಗ ಬೇಯೋದ್ರಿಂದ ಲಾಸ್ಟ್ ಅಲ್ಲಿ ಹಾಕೊಂಡ್ರೆ ಒಂಥರ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಫ್ಲೇವರ್ ಬಹಳ ಕಲರ್ಫುಲ್ ಆಗಿ ಬರ್ತಾ ಇದೆ ಇವಾಗ. ಸೊ ಲೆಟ್ಸ್ ವೇಟ್ ಫಾರ್ 2 ಮಿನಿಟ್ಸ್. ಸ್ನೇಹಿತರೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ನಾವು ಎಗ್ ಮಿಕ್ಸ್ ಮಾಡ್ಕೋಬೇಕು ಇವಾಗ. ಎಗ್ ಮಿಕ್ಸ್ ಮಾಡ್ಕೊಳಕ್ಕಿಂತ ಮುಂಚೆ, ಸೊ ಫ್ರೈ ಆಗಿರೋದನ್ನ ಒಂದು ಸೈಡ್ಗೆ ಅನ್ಕೊಳ್ಳಿ ಬಾಣಲಿರಿ. ಸೊ ನೆಕ್ಸ್ಟ್ ಎಗ್ ಹಾಕೊಬೇಕಾಗುತ್ತೆ. ಸೊ ಅದಕ್ಕೆ ಮುಖ್ಯವಾಗಿ ನಾವು ಎಣ್ಣೆ ಹಾಕೋಬೇಕು ಇವಾಗ. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಹಾಗೆ ಹೇಳಿದಾಗೆ ನಾನು ಎಗ್ ಫ್ರೈಡ್ ರೈಸ್ಗೆ 3 ಎಗ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ಮಿಕ್ಸ್ ಮಾಡ್ಕೊಳೋಣ ಬಾಣಲಿರಿ. ಸೊ ಅದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಸೊ ಫ್ರೆಂಡ್ಸ್ ಇವಾಗ ಎಗ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ನಾವು ಆಲ್ರೆಡಿ ಮಾಡಿರೋ ವೆಜಿಟೇಬಲ್ಸ್ ಫ್ರೈನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಗ್ಗೆ. ಸೊ ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ 1-2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಬೇಕದು. ಸೊ ಈಗ ನೋಡ್ಬೋದು ಎಗ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ವೆಜಿಟೇಬಲ್ಸ್ಗೆ. ಸೊ ಆಲ್ರೆಡಿ ನಾನು ರೈಸ್ ಮಾಡಿದ್ದೀನಿ, ನೀವು ನೋಡ್ಬೋದು ರೈಸ್ ಉದುರುದ್ರಾಗಿರಬೇಕು. ಉದುರುದ್ರಾಗಿದ್ರೆ ಎಗ್ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ. ಸೊ ಇವಾಗ ರೈಸ್ ನಾನು ಬಾಣಲಿಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಫ್ರೆಂಡ್ಸ್ ಈಗ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನ್ ಖಾರ ಪುಡಿ, ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಫ್ಲೇವರ್ಗೋಸ್ಕರ ಧನಿಯಾ ಪೌಡರ್ ಇಟ್ಕೊಂಡಿದ್ದೀನಿ. ಸೊ ಧನಿಯಾ ಪೌಡರ್, ಸೊ ಅದನ್ನ ಕೊತ್ತಂಬರಿ ಕಾಳು ಪುಡಿ ಅಂತಾನು ಕರೀತಾರೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಸೊ ಇವಾಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ರೈಸ್ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ನೇಹಿತರೆ. ಇವಾಗ ಸ್ನೇಹಿತರೆ ನೆಕ್ಸ್ಟ್ ಸೋಯಾ ಸಾಸ್ ನ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ಸಾಸ್ ಹಾಕೋಣ, ಟೊಮೊಟೊ ಸಾಸ್. ಸೊ ಹಾಗೆ ಸ್ವಲ್ಪ ವಿನೆಗರ್ ಹಾಕೋಣ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸೊ ಸ್ನೇಹಿತರೆ, ಸೊ ಆಲ್ಮೋಸ್ಟ್ ರೆಡಿ ಆಗಿದೆ, ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗೆಲ್ಲ.
ಹಿಂಗಿರ್ತೀನಿ ನೋಡಿದ್ರೆ. ಗಾರ್ನಿಶ್ ಮಾಡೋದಕ್ಕೆ ನಾನು ಕೊತ್ತಂಬರಿನ ಯೂಸ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ, ಸೊ ನೋಡೋಕ್ಕೂ ಕಲರ್ಫುಲ್ ಇರುತ್ತೆ. ಸೊ ಅದನ್ನ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ. ಸೊ ಫ್ರೆಂಡ್ಸ್, ಫೈನಲಿ ರೆಡಿಯಾಗಿದೆ ಎಗ್ ಫ್ರೈಡ್ ರೈಸ್. ಸೊ ಇವಾಗ ನಾ ಇದನ್ನ ಸರ್ವ್ ಮಾಡ್ಕೋತೀನಿ. ಫ್ರೆಂಡ್ಸ್, ಫೈನಲಿ ಎಗ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಸೊ ಎಗ್ ಫ್ರೈಡ್ ರೈಸ್ ಜೊತೆಗೆ ಬೇಕಾದವರು ಟೊಮೆಟೊ ಸಾಸ್ ಯೂಸ್ ಮಾಡ್ಬೋದು ಟೇಸ್ಟ್ಗೋಸ್ಕರ. ಬನ್ನಿ ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿದೆ. ನೀವು ಮನೆಯಲ್ಲಿ ಎಗ್ ಫ್ರೈಡ್ ರೈಸ್ ಮಾಡಿ ಟೇಸ್ಟ್ ಮಾಡಿ, ಬಹಳ ರುಚಿಕರವಾಗಿದೆ ತಿನ್ನಕ್ಕೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೈನಿಂಗ್ ಆಫ್, ನಾನು ನಿಮ್ಮ ಗೆಳೆಯ ಭಾಸ್ಕರ್.